ಕಡಲನಗರಿಯ ಪ್ರಮುಖ ವೀಕ್ಷಣಾ ಕೇಂದ್ರವಾದ ಪಣಂಬೂರು ಸಮುದ್ರ ತೀರದಲ್ಲಿ ತ್ಯಾಜ್ಯದ ರಾಶಿ ಬಿದ್ದಿದ್ದು ತೆರವು ಕಾರ್ಯಾಚರಣೆಗೆ ಪೌರ ಕಾರ್ಮಿಕರು ಮುಂದಾಗಿದ್ದಾರೆ. ಕಳೆದ 3-4 ದಿನಗಳಿಂದಲೂ ಕಸದ ರಾಶಿ ಅಲ್ಲಿಯೇ ಬಿದ್ದಿದೆ. ಪ್ರವಾಸಿಗರು ಸಮುದ್ರಕ್ಕೆ ಎಸೆದಿದ್ದ ಕಸವೀಗ ಸಮುದ್ರ ತೀರದಲ್ಲಿ ಬಂದು ಸೇರಿದೆ. ಮಂಗಳೂರಿನ ಪಣಂಬೂರು ಬೀಚ್ ಹಿಂದಿನಿಂದಲೂ ದೇಶ ವಿದೇಶಗಳಿಂದ ಬರುವಂತಹ ಪ್ರವಾಸಿಗರನ್ನು ಆಕರ್ಷಿಸುವ ತಾಣ. ಈ ಮನಮೋಹಕ ಬೀಚ್ ಈಗ ಪ್ರವಾಸಿಗರ ನಿರ್ಲಕ್ಷ್ಯದಿಂದ ಡಂಪಿಂಗ್ ಯಾರ್ಡ್ನಂತೆ ಬದಲಾಗಿದೆ. ಹೌದು, ಸಮುದ್ರಕ್ಕೆ ಎಸೆದಂತಹ ಕಸ ದಡದಲ್ಲಿ ಬಂದು ಸೇರಿದ್ದು ಇಡೀ ಸಮುದ್ರ ತೀರದ ತುಂಬ ಕಸದ ರಾಶಿ ತುಂಬಿಕೊಂಡಿದೆ. ಪಣಂಬೂರು ಸಮುದ್ರ ತೀರದಲ್ಲಿ ಕಳೆದ 3-4 ದಿನಗಳಿಂದ ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಕಸದ ರಾಶಿ ಬೀಚ್ನ ಸೌಂದರ್ಯಕ್ಕೆ ಧಕ್ಕೆಯನ್ನು ತಂದಿದೆ. ಸಮುದ್ರಕ್ಕೆ ಪ್ರವಾಸಿಗರೇ ಎಸೆದ ಕಸ ಈಗ ದೊಡ್ಡ ತ್ಯಾಜ್ಯ ರಾಶಿಯಾಗಿ ದಡ ಸೇರಿದೆ. ಈ ಕುರಿತಂತೆ ನಮ್ಮ ಕುಡ್ಲ ವಾಹಿನಿ ಪ್ರತಿನಿಧಿ ಗಣೇಶ್ ಪೂಜಾರಿ ಅವರಿಂದ ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಡು ಬರೋಣ. ನಾವೀಗ ಮಂಗಳೂರಿನ ಪ್ರಮುಖ ಪ್ರವಾಸಿ ತಾಣವಾದ ಪಣಂಬೂರು ಬೀಚ್ನಲ್ಲಿದ್ದೇವೆ. ಇಲ್ಲಿ ದೇಶ ವಿದೇಶಗಳಿಂದ ಹಲವಾರು ಜನ ಇಲ್ಲಿ ವೀಕ್ಷಣೆಗಾಗಿ ಬರ್ತಾರೆ. ಆದರೆ ಇಲ್ಲಿನ ಇತ್ತೀಚಿನ ಪರಿಸ್ಥಿತಿ ತಾವೀಗ ದೃಶ್ಯಾವಳಿಯಲ್ಲಿ ನೋಡ್ಬೋದು. ಎಲ್ಲೆಂದಿರಲ್ಲಿ ಕಸವನ್ನು ತ್ಯಾಜ್ಯವನ್ನು ಬಿಸಾಡಿಕೊಂಡು ತಾವೀಗ ಗಮನಿಸ್ಬೋದು. ಅಲ್ಲ, ಪ್ಲಾಸ್ಟಿಕ್ ಬಾಟ್ಲಿಗಳು, ಬಟ್ಟೆ, ಕರ್ಚೀಫು, ಪರ್ಫ್ಯೂಮ್ ಬಾಟ್ಲು ಇಂಥವುಗಳನ್ನು ಗಮನಿಸಬಹುದು. ಎಲ್ಲೆಂದಿರಲ್ಲಿ ಬಿಸಾಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಅಂತ ಹೇಳಿದರೆ ಮೋಜು ಮಸ್ತಿಗೆ ಇಲ್ಲಿ ಬರ್ತಾರೆ ದೇಶ ವಿದೇಶದಿಂದ ಜನರು ಇಲ್ಲಿ ಸುತ್ತಮುತ್ತ ಪರಿಸರ. ಆದರೆ ಎಲ್ಲಿ ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕು ಅದಕ್ಕಂದೇಳಿ ಒಂದು ಕಸದ ತೊಟ್ಟಿ ಇರುತ್ತೆ, ಅದನ್ನು ಬಿಟ್ಟು ಸುತ್ತಮುತ್ತ ಪರಿಸರ ಬಿಸಾಡಿದರೆ ಇದೀಗ ಮಳೆಯಿಂದಾಗಿ ಎಲ್ಲ ಕಡಲ ನೀರು ಪಾಲಾಗ್ತದೆ. ಆದರೆ ಕಡಲು ಇಂಥ ವಸ್ತುಗಳನ್ನು ಯಾವುದೇ ತನ್ನ ಒಡಲಿನಲ್ಲಿ ಇಟ್ಕೊಳ್ಳದೆ ಅದನ್ನು ಹೊರಗೆ ಎಸೆಯುವುದು ಅದು ಪ್ರಕೃತಿ ನಿಯಮ ಆಗಿದೆ. ಹಾಗಾಗಿ ಮಳೆಗಾಲ ಮುಗಿತಾ ಬರ್ತಿದ್ದಾಗೆ ಈ ಕಡಲ ಪರಿಸರದ ಹೊರಭಾಗ ಅಂದರೆ ಸುತ್ತಮುತ್ತ ಕಿಲೋಮೀಟರ್ಗಟ್ಟಲೆ ಎಲ್ಲ ಈ ಪ್ರದೇಶಗಳು ಈ ರೀತಿ ತ್ಯಾಜ್ಯದಿಂದ ಕೂಡಿದೆ. ಮುಂದಿನ ದಿನ ಯಾವ ರೀತಿ ಆಗ್ತದೆ ಅಂದರೆ ಈ ಪಣಂಬೂರು ಬೀಚ್ ಇದು ಪಚ್ಚನಾಡಿಯ ಒಂದು ಎರಡನೇ ಘಟಕ ಆಗುವುದಕ್ಕೆ ಯಾವುದೇ ಒಂದು ಸಂಶಯವಿಲ್ಲ. ಆದರೆ ಮುಂದಿನ ದಿನ ಇಲ್ಲಿ ಜಿಲ್ಲಾಡಳಿತ ಸ್ವಲ್ಪ ಗಮನ ಹರಿಸಬೇಕು. ಈ ಹಿಂದೆ ಬೀಚ್ ಅಭಿವೃದ್ಧಿ ಸಮಿತಿ ಸ್ವಚ್ಛತೆಯಲ್ಲಿ ತೊಡಗ್ತಿದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಹಾಗಾಗಿ 3 ದಿನಗಳಿಂದ ತ್ಯಾಜ್ಯ ಇಲ್ಲೇ ಉಳ್ಕೊಂಡಿದೆ. ಹಾಗಾಗಿ ಪೌರ ಕಾರ್ಮಿಕರು ಈ ಸ್ವಚ್ಛತೆಯಲ್ಲಿ ತೊಡಗಿದ್ದಾರೆ. ಆದರೆ ಬೀಚ್ ಅಭಿವೃದ್ಧಿ ಸಮಿತಿ ಹಾಗೂ ಪೌರ ಕಾರ್ಮಿಕರದೇ ಜವಾಬ್ದಾರಿ ಆಗಿರುವುದಿಲ್ಲ, ಇಲ್ಲಿ ಬರುವ ಪ್ರವಾಸಿಗರದ್ದು ಈ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ಮುಂದಿನ ದಿನ ಜವಾಬ್ದಾರಿತವಾಗಿ ಎಲ್ಲೆಲ್ಲಿ ಕಸವನ್ನು ಬಿಸಾಡದೆ ಸ್ವಚ್ಛತೆಯನ್ನು ಉಳಿಸಿಕೊಳ್ಳುವುದು ಅವರವರ ಕರ್ತವ್ಯ. ಆದಷ್ಟು ಬೇಗ ಇಲ್ಲಿ ಒಂದು ಬೀಚ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಮಾಡಿದರೆ ಖಂಡಿತವಾಗ್ಲೂ ಇಂಥ ಕಸ ಜನರಿಗೆ ನೋಡಲಿಕ್ಕೆ ಸಿಗಬಾರ್ದು. ಯಾಕಂದರೆ ಒಮ್ಮೆ ಇಂಥದ್ದನ್ನು ನೋಡಿದ ಕೂಡಲೇ ಜನರು ಅದರ ಬಗ್ಗೆ ಒಂದು ಕೆಟ್ಟ ಒಂದು ಅಭಿಪ್ರಾಯ ಈ ನಮ್ಮ ಊರಿನ ಬಗ್ಗೆ ಬರುತ್ತೆ. ಟೂರಿಸಮ್ ಕೂಡ ಇದಕ್ಕೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ. ಜನ ಬರೋದು ಯಾಕೆಂದರೆ ಬೀಚ್ಗಳು ಕ್ಲೀನಾಗಿದೆ ಅಂತ ಜನ ಬರ್ತಾರೆ, ನೀರು ಕ್ಲೀನಾಗಿದೆ ಅಂತ ಜನ ಬರ್ತಾರೆ. ಈ ಪಚ್ಚನಾಡಿಗೆ ಯಾರು ಟೂರಿಸ್ಟ್ ಹೋಗ್ತಾರೆ, ಎಲ್ಲ ಮೂಗು ಮುಚ್ಚಿಕೊಂಡು ಮುಖ ತಿರ್ಸ್ಕೊಂಡು ಹೋಗೋರೆ. ಅದೇ ಪರಿಸ್ಥಿತಿ ನಾವು ಬೀಚ್ಗಳಿಗೆ ಬರಬಾರ್ದು. ಮಂಗಳೂರಿನಿಂದ ಗಣೇಶ್ ಪೂಜಾರಿ, ನಮ್ಮ ಕೊಡಲಿ ನ್ಯೂಸ್ 24x7.